ನಮಸ್ತೆ ನಾನು ಎರಡು ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ಮಾಡಿದ್ದೇನೆ ಎ ಪಿ ಸಿ ಎರಡು ಸಾವಿರದ ಎರಡು ಹಾಗೂ ಎ ಪಿ ಸಿ ಪಿ ಸಿ ಎರಡು ಸಾವಿರದ ಎರಡು ಎರಡು ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ನೆಕ್ಸ್ಟು ಈ ಪ್ರಶ್ನೆ ಪತ್ರಿಕೆ ನೋಡೋಕ್ಕಿಂತ ಮುಂಚಿತವಾಗಿ ಆ ಎರಡು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದಾದ ನಂತರ ಈ ವಿಡಿಯೋಗೆ ಬನ್ನಿ ನೆಕ್ಸ್ಟು ಎರಡು ಸಾವಿರದ ನಾಲ್ಕು ಎ ಪಿ ಸಿ ಎರಡು ಸಾವಿರದ ನಾಲ್ಕು ಮೂರನೇ ಪ್ರಶ್ನೆ ಪತ್ರಿಕೆ ಅಂತ ನಾವು ಹೋಗ್ತಿದ್ದೇವೆ ನೋಡಿ ಭಾರತದಲ್ಲಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದೋ ಭಾರತದಲ್ಲಿ ನೀಡುವಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದೋ ಈ ಪ್ರಶ್ನೆಯನ್ನು ಸಮೇತ ಆಗಿದೆ ಇಂದಿನ ಪ್ರಶ್ನೆ ಪತ್ರಿಕೆ ನೋಡಿದರೆ ಈ ಪ್ರಶ್ನೆಯನ್ನು ಆಗಿದೆ ನೋಡಿ ಜ್ಞಾನಪೀಠ ಪ್ರಶಸ್ತಿ ಕಬೀರ್ ಸನ್ಮಾನ್ ಭಾರತ ರತ್ನ ವೀರಚಕ್ರ ಇದಕ್ಕೆ ಸರಿಯಾದ ಉತ್ತರ ಭಾರತ ರತ್ನ ಭಾರತದಲ್ಲಿ ನೀಡುವಂತಹ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಭಾರತ ರತ್ನ ಪಡೆದಂತಹ ವಿದೇಶಿಗರು ಯಾರು ಖಾನ್ ಅಬ್ದುಲ್ ಗಫರ್ ಖಾನ್ ಮತ್ತು ನೆಲ್ಸನ್ ಮಂಡೇಲಾ ವಿದೇಶಿಗರಿಗೂ ಸಮೇತ ಭಾರತ ರತ್ನವನ್ನು ಕೊಟ್ಟಿದ್ದಾರೆ ಭಾರತ ರತ್ನವನ್ನು ಪಡೆದಂತಹ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂದರೆ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಹಾಗಾದರೆ ಭಾರತ ರತ್ನವನ್ನು ಪಡೆದುಕೊಂಡಂತಹ ಅತ್ಯಂತ ಅತಿ ವಯಸ್ಕ ಯಾರು ಅಂದರೆ ಅತಿ ಹೆಚ್ಚು ವಯಸ್ಸಾಗಿರ್ತಕ್ಕಂಥವ್ರು ಯಾರು ಕಿರಿಯ ಆಗೋ ಅದೇ ರೀತಿಗೆ ಹಿರಿಯ ಯಾರು ಅಂತ ಕೇಳಿದರೆ ಕೇಳಿದಾರೆ ಅದಕ್ಕೆ ಗುಲ್ಜಾರಿ ಲಾಲ್ನಂದ ಗುಲ್ಜಾರಿ ಲಾಲ್ನಂದ ಅವರಿಗೆ ಸಮೇತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋಣ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸ್ವಾಮಿನಾಥನ್ ನೋಡಿ ಹೈನುಗಾರಿಕೆ ಕೃಷಿ ಸಾಹಿತ್ಯ ಮತ್ತು ವೈದ್ಯಕೀಯ ಇವೆರಡರಲ್ಲಿ ಭಾಳಷ್ಟು ಜನ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಕೃಷಿ ಕೃಷಿ ನೆಕ್ಸ್ಟ್ ಅಂಬಿಕಾ ತನೆಯ ದತ್ತ ಬಹಳ ರಿಪೀಟೆಡ್ ಪ್ರಶ್ನೆ ಇದು ಅಂಬಿಕಾ ತನೆಯ ದತ್ತ ಇದು ಯಾರ ಕಾವ್ಯ ನೋಡಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ ಪ್ರಶ್ನೆಗಳು ಭಾಳಷ್ಟು ಪುನರಾವರ್ತಿತವಾಗ್ತಿರ್ತೀವಿ ನೋಡಿ ನಾವು ಮಾಡಿದ್ರೆ ಎರಡು ಪ್ರಶ್ನೆ ಪತ್ರಿಕೆ ಇದು ಮೂರನೇ ಪ್ರಶ್ನೆ ಪತ್ರಿಕೆ ಬಂದರೂ ಸಮೇತ ಅಲ್ಲಿರ್ತಕ್ಕಂಥ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳು ಆಲ್ರೆಡಿ ಬಂದುಬಿಟ್ಟು ಕ್ವಶನ್ ಪೇಪರ್ಗಳಲ್ಲಿ ನೋಡಿ ಅಂಬಿಕಾ ತನೇದತ್ತ ಇದು ಯಾರ ಕಾವ್ಯನಾಮ ನೀವು ಕಂಪ್ಲೀಟ್ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕಂಪ್ಲೀಟ್ ಕ್ವೆಶನ್ ಪೇಪರ್ ನೀವು ಮುಗಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕ್ಕೆ ನೀವು ಒಂದು ಸ್ಟೆಪ್ಸ್ ಮೇಲಿಟ್ಟಂಗೆ ಸಕ್ಸಸ್ನ ಹೆಜ್ಜೆ ಮೊದಲ ಹೆಜ್ಜೆ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ಸರಾಗ ಹೋಗುತ್ತೆ ಆ ಸ್ಟೆಪ್ಸನ್ನು ನೀನು ನಮ್ಮ ಚಾನಲಿಂದ ಈ ಪ್ರಶ್ನೆ ಪತ್ರಿಕೆಗಳಿಂದ ನೀವು ಪಡ್ಕೋಬೇಕಷ್ಟೇ ಅಂಬಿಕಾ ತನೇ ಇದು ಯಾರ ಕಾವ್ಯನಾಮ ಸರಿಯಾದ ಉತ್ತರ ದರಾಬೇಂದ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರ ಅಂಬಿಕಾ ತನೇ ಇದು ದರಾಬೇಂದ್ರ ಅವರ ಕಾವ್ಯನಾಮ ನೆಕ್ಸ್ಟ್ ನೋಡಿ ವಿಶ್ವದ ಅತ್ಯಂತ ಆಳವಾದ ನದಿ ಯಾವುದೋ ಅತ್ಯಂತ ಆಳವಾದ ನದಿ ಯಾವುದೋ ಇವೆರಡರಲ್ಲೇ ಭಾಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮಿಸಿಸಿಪ್ಪಿ ಮಿಸಿಸಿಪ್ಪಿ ಇದು ವಿಶ್ವದ ಅತ್ಯಂತ ಆಳವಾದ ನದಿ ವಿಶ್ವದ ಅತ್ಯಂತ ಆಳವಾದ ನದಿ ಮಿಸಿಸಿಪ್ಪಿ ನೋಡಿ ಪ್ರಕಾಶ್ ಪಡುಕೋಣೆ ಕರ್ನಾಟಕದವರು ಪ್ರಕಾಶ್ ಪಡುಕೋಣೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಸ್ವಲ್ಪ ಉಲ್ಟಾಯಿತು ಪ್ರಕಾಶ್ ಅವರು ಆಪ್ಷನ್ನಲ್ಲಿದ್ದರು ಈಗ ಪ್ರಕಾಶ್ ಅವರು ಕ್ವಶನ್ನಲ್ಲಿದ್ದಾರೆ ಅಲ್ವಾ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಏನಿಲ್ಲ ಪ್ರಕಾಶ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅದಕ್ಕೆ ನಾನು ಕೆಲವೊಂದು ಸಲ ಆಪ್ಷನ್ಸ್ನ ಓದ್ತಾ ಇರ್ತೀನಿ ಕನ್ಫ್ಯೂಸ್ ಕ್ಲಿಯರ್ ಮಾಡೋಕ್ಕೋಸ್ಕರ ಪ್ರಕಾಶ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ನೋಡಿ ಅಥ್ಲೆಟಿಕ್ಸ್ ಹಾಕಿ ಬ್ಯಾಡ್ಮಿಂಟನ್ ಕ್ರಿಕೆಟ್ ಇದಕ್ಕೆ ಸರಿಯಾದ ಉತ್ತರ ಬ್ಯಾಟ್ಮಿಂಟನ್ ಪ್ರಕಾಶ್ ಅವರು ಬ್ಯಾಡ್ಮಿಂಟನ್ ಎನ್ನುವಂತಹ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಮಹಿಳಾ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಎಲ್ಲಿದೆ ಕರ್ನಾಟಕದಲ್ಲಿ ಎಲ್ಲಿದೆ ಸರಿಯಾದ ಉತ್ತರ ವಿಜಯಪುರ ವಿಜಯಪುರದಲ್ಲಿ ನಾವು ವಿಜಯಪುರದಲ್ಲಿ ನಾವು ವುಮೆನ್ ಯೂನಿವರ್ಸಿಟಿಯನ್ನು ನಾವು ಕಾಣಬಹುದು ಎಲ್ಲಿ ವುಮೆನ್ ಯೂನಿವರ್ಸಿಟಿ ವಿಜಯಾಪುರ ವಿಜಯಪುರ ಸೆಂಟ್ರಲ್ ಯುನಿವರ್ಸಿಟಿಯನ್ನು ಎಲ್ಲಿ ಕಾಣಬಹುದು ಕರ್ನಾಟಕದಲ್ಲಿ ಅಂತ ಕೇಳಿದರೆ ಅದು ಕಲ್ಬುರ್ಗಿ ಕಲಬುರ್ಗಿ ಈ ಗುಲ್ಬರ್ಗ ಈಗಿನ ಕಲಬುರ್ಗಿ ಯಾವುದು ಸೆಂಟ್ರಲ್ ಯೂನಿವರ್ಸಿಟಿ ಕೇಂದ್ರ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯ ಅಂತ ಕೇಳಿದರೆ ವಿಜಯಾಪುರ ವಿಜಯಾಪುರ ನೆಕ್ಸ್ಟು ಫೆಡರೇಷನ್ ಕಪ್ ಫೆಡ್ರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧ ಪ್ರತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಕಪ್ ಕೇಳ್ತಾನೆ ಅಥವಾ ಆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಒಂದು ಪದ ಆಗ್ತಾನೆ ಆ ಪದ ಆಗ್ತಾನೆ ಬಟರ್ಫ್ಲೈ ಸ್ಟ್ರೋಕ್ ಅಂತ ಹಾಕ್ತಾನೆ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಈಜು ಹಂಗೆ ಬಟರ್ಫ್ಲೈ ಸ್ಟ್ರೋಕ್ ಆ ಥರ ಒಂದು ಒಂದು ಪದ ಆಗ್ತಾನೆ ಅಥವಾ ಅಲ್ಲಿರ್ತಕ್ಕಂಥ ಒಂದು ಕಪ್ ಕೇಳ್ತಾನೆ ಆ ಕಪ್ಪು ಯಾವ ಕ್ರೀಡೆಗೆ ಸಂಬಂಧಿಸಿದ್ದು ಅಂತ ಸೊ ನಾವು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಇನ್ನು ಸ್ವಲ್ಪ ಡೀಪಾಗೆ ನೀವು ಅದನ್ನು ಸ್ಟಡಿ ಮಾಡ್ತಾ ಹೋಗ್ಬೇಕಷ್ಟೆ ನೋಡಿ ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು ಎಸ್ ಫುಟ್ಬಾಲ್ ಫುಟ್ಬಾಲ್ ಫೆಡರೇಷನ್ ಕಪ್ ಅಂತ ನಾವು ಕರಿತೇವೆ ಫೆಡರೇಷನ್ ಕಪ್ಪು ಫುಟ್ಬಾಲ್ಗೆ ಸಂಬಂಧಿಸಿದೆ ನೋಡಿ ಅರ್ಜುನ ಪ್ರಶಸ್ತಿ ನಾನು ಹಿಂದೆ ಆಪ್ಷನ್ಸ್ ಓದ್ತಾ ಹೋದಾಗ ನಾಲ್ಕು ಆಪ್ಷನ್ಸ್ ಇತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಕೇಳಿದ್ರು ಕೆಳಗಡೆ ಆಪ್ಷನ್ಸ್ ಓದ್ತಾ ಓದ್ತಾ ನಿಮಗೆ ಅಲ್ಲೂ ಸಮೇತ ಉತ್ತರ ಹೇಳ್ತಾ ಹೋಗಿದ್ದೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಿದೆ ಔಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾಮೆನ್ಸ್ ಆಫ್ ದಿ ಸ್ಪೋರ್ಟ್ಸ್ ಅಂತ ಅರ್ಜುನ ಪ್ರಶಸ್ತಿಯನ್ನು ಕೊಡುವುದು ಅರ್ಜುನ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿನ ಸಾಧನೆಗೆ ಕೊಡಲಾಗುತ್ತದೆ ನೋಡಿ ದ್ರೋಣಾಚಾರ್ಯ ಪ್ರಶಸ್ತಿ ನಾವು ಯಾವುದಕ್ಕೆ ಕೊಡಲಾಗುತ್ತದೆ ಅಂತ ಹಿಂದೆ ಎಕ್ಸ್ಪ್ಲೇನ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು ಅಲ್ವಾ ನೋಡಿ ಇಲ್ಲಿ ಅರ್ಜುನ ಪ್ರಶಸ್ತಿ ಕ್ರೀಡಾ ತರಬೇತಿಗೆ ಕ್ರೀಡಾ ಬರವಣಿಗೆಗೆ ಕ್ರೀಡಾ ಸಾಧನೆಗೆ ಯಾವುದಿಲ್ಲ ಇಲ್ಲಿ ಕ್ರೀಡಾ ತರಬೇತಿಗೆ ನಾವು ಆಲ್ರೆಡಿ ಹೇಳಿದ್ದೀವಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡ್ತವೆ ಕ್ರೀಡಾ ತರಬೇತಿಗೆ ಕ್ರೀಡಾ ಸಾಧನೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಪೋರ್ಟ್ಸ್ ಇದಕ್ಕೆ ಕೊಡದೆ ಅರ್ಜುನ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಕ್ರೀಡಾ ಸಾಧನೆಗೆ ಕೊಡ್ತೇವೆ ಕ್ರೀಡಾ ಸಾಧನೆ ನೆಕ್ಸ್ಟು ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ ಈ ಪ್ರಶ್ನೆಯಲ್ಲೂ ನಾನು ಹೇಳ್ತಾ ಹೋಗಿದ್ದೆ ನಾರಾಯಣಪುರ ನಾರಾಯಣಪುರ ಅಣೆಕಟ್ಟು ಇದನ್ನು ನಾವು ಬಸವಸಾಗರ ಅಂತಲೂ ಕರೀತಾರೆ ಅಂತಲೂ ಎಕ್ಸ್ಪ್ಲೇನ್ ಮಾಡಿದ್ದೆ ಬಸವಸಾಗರ ಅಲ್ಲಿ ಏನು ಕೇಳಿದ್ದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದ ಇಲ್ಲಿ ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದ್ದಾನೆ ಸರಿಯಾದ ಉತ್ತರ ಕೃಷ್ಣಾ ನದಿ ಕೃಷ್ಣಾ ನದಿ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೃಷ್ಣಾ ನದಿಗಳ ಉಪನದಿಗಳನ್ನು ಕೇಳ್ತಾರೆ ನೆನ್ಪಿಟ್ಕೊಂಡು ಕೃಷ್ಣಾ ನದಿಯ ಉಪನದಿಗಳು ಅಂದರೆ ಭೀಮ ಘಟಪ್ರಭಾ ಘಟಪ್ರಭಾ ಮಲಪ್ರಭಾ ಭೀಮ ಘಟಪ್ರಭಾ ಮಲಪ್ರಭಾ ತುಂಗಭದ್ರ ತುಂಗಭದ್ರ ಭೀಮಾ ಘಟಪ್ರಭಾ ಮಲಪ್ರಭಾ ತುಂಗಭದ್ರಾ ಪಂಚಗಂಗಾ ಪಂಚಗಂಗಾ ನೆನ್ಪಿಟ್ಕೋಬೇಕು ಮೋಸ್ಟ್ ಇಂಪಾರ್ಟೆಂಟ್ ಒಂದು ದೊಡ್ಡ ನದಿ ಇತ್ತು ಅಂದರೆ ಅದಕ್ಕೆ ಕನಿಷ್ಠ ನಾಲ್ಕು ನಿಮಗೆ ಉಪನದಿಗಳು ಗೊತ್ತಿರಬೇಕು ಬಂದು ಸೇರುವಂಥವು ಭೀಮಾ ಘಟಪ್ರಭಾ ಮಲಪ್ರಭಾ ಇವು ಮೋಸ್ಟ್ ಇಂಪಾರ್ಟೆಂಟ್ ತುಂಗಭದ್ರಾ ಕೊಯ್ನಾ ಪಂಚಗಂಗಾ ದೂದ್ಗಂಗಾ ಕೊಯ್ನಾ ಮಹಾರಾಷ್ಟ್ರದಲ್ಲಿ ನಾವು ಕಾಣ್ತೇವೆ ನೆಕ್ಸ್ಟ್ ನೋಡಿ ಧನರಾಜ್ ಪಿಳ್ಳೆ ಭಾಳ ಫೇಮಸ್ ಆಟಗಾರ ಆಯಿತಾ ಯಾವ ಕ್ರಿಕೆಟಿಗೆ ಸಂಬಂಧಿಸಿ ಯಾವ ಸ್ಪೋರ್ಟ್ಸಿಗೆ ಸಂಬಂಧಿಸಿದ್ದಾನೆ ಧನ್ರಾಜ್ ಪಿಳ್ಳೆ ಈತ ಹಾಕಿ ಆಟಗಾರ ಹಾಕಿ ಅಂದ್ರೆ ಅವ ಧನರಾಜ್ ಪಿಳ್ಳೆ ಹಾಕಿ ಅಂದ್ರೆ ಧನರಾಜ್ ಪಿಳ್ಳೆ ಅಷ್ಟು ಫೇಮಸ್ ಇದ್ದಾತ ಧನರಾಜ್ ಪಿಳ್ಳೆ ನೆಕ್ಸ್ಟ್ ನೋಡಿ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ ಅತಿ ಹೆಚ್ಚಾಗಿ ಕಾಫಿ ಬೆಳೆಯೋದೆ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ನಾವು ಕಾಫಿಯನ್ನು ಬೆಳಿತೇವೆ ಚಿಕ್ಕಮಗಳೂರಿನಲ್ಲಿ ಸಮೇತ ಕಾಫಿಯನ್ನು ಬೆಳಿತೇವೆ ಕೊಡಗಿನಲ್ಲಿ ಕಾಫಿಯನ್ನು ಬೆಳೀತೇವೆ ಹೆಚ್ಚಾಗಿ ಕಾಫಿಯನ್ನು ಬೆಳಿತೇವೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಸಾಪೇಕ್ಷಿಸಿದ್ದ ಅಂತಂದರೆ ಥೇರಿ ಆಫ್ ರಿಲೇಟಿವಿಟಿ ಈ ಥೇರಿ ಆಫ್ ರಿಲೇಟಿವಿಟಿಯನ್ನು ಕಂಡು ಹಿಡಿದವರು ಯಾರು ಥೇರಿ ಆಫ್ ರಿಲೇಟಿವಿಟಿಯನ್ನು ಕಂಡುಹಿಡಿದವರು ಯಾರು ನೋಡಿ ಸರ್ ಐಸಕ್ ನ್ಯೂಟನ್ ಮೇಡಮ್ ಕ್ಯೂರಿ ಆಲ್ಬರ್ಟ್ ಐನ್ಸ್ಟೀನ್ ಗೆಲಿಯೋ ಥೇರಿ ಆಫ್ ರಿಲೇಟಿವಿಟಿ ಇದನ್ನು ಆಲ್ಬರ್ಟ್ ಐನ್ಸ್ಟೀನ್ ಆಲ್ಬರ್ಟ್ ಐನ್ಸ್ಟೀನ್ ಇವರು ಥೇರಿ ಆಫ್ ರಿಲೇಟಿವಿಟಿಯನ್ನು ಕಂಡು ಹಿಡಿದರು ಥಿಯೇರಿ ಆಫ್ ರಿಲೇಟಿವಿಟಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಾಕಿಷ್ಟು ನಮ್ಮ ಪಿ ಸಿ ಪಿ ಎಸ್ ಐ ಎಸ್ ಟಿ ಎಫ್ ಟಿಗೆ ಇದಕ್ಕಿಂತ ವಾಟ್ ಈಸ್ ಥೇರಿ ಆಫ್ ರಿಲೇಟಿವಿಟಿ ಅಂತ ಕೇಳೋದ ಥಿಯರಿ ಆಫ್ ಕಂಡುಹಿಡಿದವರು ಕಂಡಿಡಿದವರೋ ಆಲ್ಬರ್ಟ್ ಐನ್ಸ್ಟೀನ್ ನೋಡಿ ಭೂಮಿಯ ಮೇಲೆ ಎಷ್ಟು ಕಾಂಡಗಳಿವೆ ಎಲ್ಲರಿಗೂ ಗೊತ್ತು ಸೆವೆನ್ ಸೆವೆನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಸೆವೆನ್ ನೆಕ್ಸ್ಟು ಈ ಕೆಳಗಿನ ಯಾವ ಕಾಯಿಲೆ ನೀರು ಕಲುಷಿತದಿಂದ ಬರುತ್ತದೆ ನೀರು ಕಲುಷಿತದಿಂದ ಬರುತ್ತದೆ ಓದ್ಸಲಿ ಪ್ರಶ್ನೆ ಪತ್ರಿಕೆ ಓದ್ ಪ್ರ ಮಾಡ್ತಾ ಬಂದಿಲ್ಲ ಈ ಕೆಳಗಿನ ಯಾವುದು ನೀರಿನಿಂದ ಬರುವಂತಹ ರೋಗ ಅಲ್ಲ ಅಂತ ಕೇಳಿದಲ್ಲಿ ನೀರಿನಿಂದ ಬಾ ಸೆಂಟ್ರಿ ಕಾಲರ ಟೈಫಾಯ್ಡ್ ಅಂತ ಆಪ್ಷನ್ಸ್ ಕೊಡ್ತಾ ಹೋಗಿದ್ದ ಇಲ್ಲಿ ನೋಡಿ ಯಾವ ಕಾಯಿಲೆ ನೀರು ಕಲುಷಿತದಿಂದ ಬರುತ್ತದೆ ನೀರಿನ ಕಲುಷಿತದಿಂದ ಬರುತ್ತೆ ನೋಡಿ ಅಮಶಂಕೆ ಬೇದಿ ಅಸ್ತಮ ಮಲೇರಿಯಾ ಈ ಎನ್ನುವಂಥ ರೋಹ ಸರಿಯಾದ ಉತ್ತರ ಆಮಶಂಕೆ ಬೇದಿ ಆಮಶಂಕೆ ಬೇದಿ ನೆಕ್ಸ್ಟ್ ನೋಡಿ ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮುಂಚೆ ಬೀದರ್ ಗುಲ್ಬರ್ಗ ರಾಯಚೂರು ಈ ಜಿಲ್ಲೆಗಳು ಯಾವ ರಾಜ್ಯದ ಭಾಗಕ್ಕೆ ಸೇರಿದ್ದವು ಬೀದರ್ ಗುಲ್ಬರ್ಗ ರಾಯಚೂರು ಇವು ಯಾವ ರಾಜ್ಯಕ್ಕೆ ಯಾವ ರಾಜ್ಯದ ಭಾಗವಾಗಿ ಸೇರಿದ್ದು ಪ್ರಾಂತ್ಯಗಳಾಗಿದ್ದವಲ್ಲ ಅವಾಗ ಯಾವ ರಾಜ್ಯದ ಭಾಗವಾಗಿದ್ದು ನೋಡಿ ಬಾಂಬೆ ರಾಜ್ಯ ಮೈಸೂರು ರಾಜ್ಯ ಹೈದ್ರಾಬಾದ್ ರಾಜ್ಯ ಮದ್ರಾಸ್ ರಾಜ್ಯ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್ ರಾಜ್ಯ ಹೈದರಾಬಾದ್ ರಾಜ್ಯ ಅದಕ್ಕೋಸ್ಕರ ನಾವು ಹೈದರಾಬಾದ್ ಕರ್ನಾಟಕ ಅಂತ ಅವರಿಗೆ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಬಳ್ಳಾರಿ ಇವಕ್ಕೆಲ್ಲ ನಾವು ಹೈದ್ರಾಬಾದ್ ರಾಜ್ ಕರ್ನಾಟಕ ಅಂತ ನಾವು ಘೋಷಣೆ ಮಾಡ್ಕೊಂಡು ಅವರಿಗೆ ಸಪ್ರೇಟ್ ಮೀಸಲಾತಿಯನ್ನು ಕೊಟ್ವಿ ಅದು ಹೈದರಾಬಾದ್ ರಾಜ್ಯ ನೆಕ್ಸ್ಟು ಈಗ ಅದೇ ಹೈದ್ರಾಬಾದ್ ಕಲ್ಯಾಣ ತ್ರೀ ಸೆವೆಂಟಿ ಒನ್ ಜೆ ಪ್ರಕಟ ಕೊಟ್ವಿ ಅದಾದ ನಂತರ ಹೈದ್ರಾಬಾದ್ ಅಂತ ಬೇಡ ಅಂತ ಹೇಳ್ಬಿಟ್ಟು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ವಿ ಎಚ್ ಕೆ ಅಂತಿರೋದು ನಾವು ಕೆ ಎ ಕೆ ಅಂತ ಮಾಡಿದ್ವಿ ಕಲ್ಯಾಣ ಕರ್ನಾಟಕ ಅಂತ ಮಾಡಿ ಅವಿನ ಆರಿದ್ದುವಲ್ವ ರಾಜ್ಯಗಳು ಈಗ ಮತ್ತೆ ಈ ಏಳು ರಾಜ್ಯಗಳು ಅದು ಏಳು ರ ಅಂದರೆ ವಿಜಯನಗರ ಒಂದು ಸೇರಿಬಿಟ್ಟು ಬೀದರ್ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಬಳ್ಳಾರಿ ಅದರ ಜೊತೆಗೆ ಇನ್ನೊಂದು ಏಳನೇ ಜಿಲ್ಲೆಗಳಾಗಿ ವಿಜಯನಗರ ಸೇರಿದೆ ಪ್ರಸ್ತುತ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಈ ಏಳು ರಾಜ್ಯಗಳನ್ನು ನಾವು ಕಾಣಬಹುದು ನೋಡಿ ವಿಟಮಿನ್ ಎ ಕೊರತೆಯಿಂದ ಬರುವಂತಹ ಕಾಯಿಲೆ ಯಾವುದು ನಾನು ಅವಾಗ ವಿಟಮಿನ್ ಡಿ ಕೇಳಿದ್ದೆ ಆವಾಗ ಎ ಬಿ ಸಿ ಡಿ ಮೂರು ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೆ ಇಲ್ಲಿ ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಯಾವುದು ರಾತ್ರಿ ಕುರುಡು ರಾತ್ರಿ ಕುರುಡು ವಿಟಮಿನ್ ಬಿ ಇಂದ ಬರುವುದು ಯಾವುದು ಅಂತೇಳಿದ್ದೆ ಬೆರಿ ಬೆರಿ ಇಂದ ಸ್ಕರ್ವಿ ಸ್ಕರ್ವಿ ಬರುತ್ತೆ ರಕ್ತಪಿತ್ತ ವ್ಯಾಧಿ ವಿಟಮಿನ್ ಇಂದ ರಿ ಡಿ ಕೊರತೆಯಿಂದ ರೆಕೆಟ್ಸ್ ಬರುತ್ತೆ ರೆಕೆಟ್ಸ್ ನೆಕ್ಸ್ಟು ಚಂದ್ರಗ್ರಹಣ ಸಂಭವಿಸಿದ್ದು ಯಾವಾಗ ನಾನು ಹೇಳಿದರೆ ಚಂದ್ರಗ್ರಹಣ ಅಂದರೆ ಸೆಮ್ ಚಂದ್ರಗ್ರಹಣ ಅಂದರೆ ಸೆಮ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಂದರೆ ಮಧ್ಯಕ್ಕೆ ಭೂಮಿ ಬರುತ್ತೆ ಆ ಕಡೆ ಈ ಕಡೆ ಯಾವುದಿರುತ್ತೆ ಸೂರ್ಯ ಮತ್ತು ಸೂರ್ಯ ಮತ್ತು ಚಂದ್ರ ಸನ್ ಆ್ಯಂಡ್ ಮೂನ್ ಸನ್ ಆ್ಯಂಡ್ ಮೂನ್ ಮದ್ಯ ಅರ್ತ್ ಬಂದರೆ ಅದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೇವೆ ಚಂದ್ರ ಮತ್ತು ಸೂರ್ಯ ನಡುವೆ ಭೂಮಿ ಬಂದರೆ ಚಂದ್ರ ಮತ್ತು ಸೂರ್ಯ ನಡುವೆ ಭೂಮಿ ಬಂದರೆ ಅದೇ ಚಂದ್ರಗ್ರಹಣ ಚಂದ್ರಗ್ರಹಣ ಹಾಗಾದರೆ ಸೂರ್ಯಗ್ರಹಣ ಏನು ಸೂರ್ಯಗ್ರಹಣ ಅಂದರೆ ಎಸ್ ಎಮ್ ಇ ಸೂರ್ಯ ಮತ್ತು ಭೂಮಿ ನಡುವೆ ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದರೆ ಅದು ಸೂರ್ಯಗ್ರಹಣ ಚಂದ್ರ ನೆರಳು ಭೂಮಿಯ ಮೇಲೆ ಬೀಳುವಂಥದ್ದು ನೆಕ್ಸ್ಟ್ ರಜಕಾರ ಚಳುವಳಿ ಈ ರಜಕಾರ್ ಚಳುವಳಿಗೆ ಪ್ರಮುಖವಾದಂಥದ್ದು ಯಾವ ರಾಜ್ಯದಲ್ಲಿದೆ ರಜಕಾರ ಚಳುವಳಿ ಪ್ರಮುಖವಾದದ್ದು ಯಾವ ರಾಜ್ಯದಲ್ಲಿ ಸರಿಯಾದ ಉತ್ತರ ಹೈದ್ರಾಬಾದ್ ರಾಜ್ಯ ರಜಕಾರ್ ಚಳುವಳಿ ಹೈದ್ರಾಬಾದ್ ರಾಜ್ಯ ನೋಡಿ ನಮ್ಮ ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಕೊಡುವಂತಹ ಪ್ರಮುಖವಾದ ಯಾವುದು ನಮ್ಮ ದೇಹದಲ್ಲಿ ವಿವಿಧ ಭಾಗಗಳಿಗೆ ಇದರ ಮುಖಾಂತರನೇ ರಕ್ತ ಹೋಗುತ್ತೆ ರಕ್ತ ಹೋಗುತ್ತೆ ಸರಿಯಾದ ಉತ್ತರ ಆರ್ಟರಿ ಅಂತ ಕರಿತೀವಿ ನಾವು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿರಿ ನೀವು ಆರ್ಟರಿ ಅಂತಲೇ ಆಪ್ಷನ್ಸ್ ಕೊಟ್ಟಿರ್ತಾನೆ ಕನ್ನಡದಲ್ಲಿ ಅಪದಮನಿ ಅಂತ ಕೊಟ್ಟರಲ್ಲ ಈ ಆರ್ಟರಿಗಳ ಮೂಲಕ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುವಂತಹ ಪ್ರಮುಖವಾದ ಭಾಗ ಬೇರೆ ಬೇರೆ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುವಂಥದ್ದು ಈ ಆರ್ಟರಿ ಆರ್ಟರಿ ನೆಕ್ಸ್ಟು ನೋಡಿ ನಮ್ಮ ರಾ ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ಇಪ್ಪತ್ತೆಂಟು ಎಂಟು ಏನು ಇಪ್ಪತ್ತೆಂಟು ಎಂಟು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಈ ದಮನ್ ದಾದ್ರ ದಿಯು ಧಮನೇ ಸಪ್ರೇಟ್ ಒಂದು ಕೇಂದ್ರಾಡಳಿತ ಪ್ರದೇಶ ಇತ್ತು ದಾದ್ರ ನಗರ ಹವಿಯಲ್ಲೇ ಒಂದು ಕೇ ಸಪ್ರೇಟ್ ಕೇಂದ್ರಾಡಳಿತ ಪ್ರದೇಶ ಇತ್ತು ಈಗೇನು ಮಾಡಿದರು ದಿಯುದಮನ್ ಮತ್ತು ದಾದ್ರ ನಗರ ಹವೇಲಿ ದಾದ್ರ ನಗರ ಹವೇಲಿ ಇವೆರಡೂ ಸೇರಿಬಿಟ್ಟು ಕೆ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ದಾರೆ ಹಾಗೂ ಜಮ್ಮು ಕಾಶ್ಮೀರ ಒಂದು ಅಲ್ಲಿಂದ ಹೊಡ್ಕಂಡು ಲಡಾಖ್ ಒಂದು ಈ ಥರ ಕೇಂದ್ರಾಡಳಿತ ಪ್ರದೇಶ ಮಾಡಿ ಟೋಟಲ್ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅದರಲ್ಲಿ ದೆಹಲಿವು ದೆಹಲಿ ಪಾಂಡಿಚೇರಿ ಹಿಂಗೆಲ್ಲ ಕಾಣ್ತೇವೆ ಹಾಗಾದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ದಿಯುದಮನ್ನು ಮತ್ತು ಈ ದಾದ್ರಾ ನಗರ ಹವೇಲಿ ಇವೆರಡಕ್ಕೂ ಸೇರಿ ಒಂದು ರಾಜಧಾನಿಯನ್ನು ಮಾಡಿದೆ ಆ ರಾಜಧಾನಿ ಯಾವುದು ನೋಡಿ ಕವರತ್ತಿ ಪೋರ್ಟ್ಲೇರ್ ದಮನ್ ಸೀಲ್ವಾಸ್ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ದಮನ್ ದಿಯು ದಮನ್ ನಗರ ವೇಲಿ ಇದರ ರಾಜಧಾನಿ ದಮನ್ ನೆಕ್ಸ್ಟು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಪ್ರಾರಂಭಿಸಿದ್ದು ಯಾವಾಗ ಇದು ಸಮೇತ ರಿಪೀಟೆಡ್ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ನೆಕ್ಸ್ಟ್ ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿ ಅಲ್ಲಿ ಸೇಮ್ ಇದನ್ನೇ ಸ್ವಲ್ಪ ಉಲ್ಟ ಕೇಳಿದ್ದ ಹಂಪಿ ಯಾವ ಸಾಮ್ರಾಜ್ಯದ ರಾಜ ಅಲ್ಲೊಂದು ದೇವಸ್ಥಾನ ಕೊಟ್ಬಿಟ್ಟು ವಿಜಯನಗರ ಸಾ ವಿಜಯನಗರ ಸಾಮ್ರಾಜ್ಯದ ಒಂದು ದೇವಸ್ಥಾನ ಕೊಟ್ಬಿಟ್ಟು ಅಲ್ಲಿ ಶ್ರೀಕೃಷ್ಣ ಹೆಸರು ಹಾಕಿಬಿಟ್ಟು ಇದು ಯಾ ಯಾವ ರಾಜಧಾನಿಯಲ್ಲಿ ಇದೆ ಅಂತ ಕೇಳಿದ್ದ ನಾವಲ್ಲಿ ಹಂಪಿ ಅಂತ ನಾವು ಹೇಳಿದ್ವಿ ಅದೇ ರೀತಿಯಾಗಿ ಇಲ್ಲಿ ಉಲ್ಟಾ ಕೇಳಿದ್ದೆ ಅಷ್ಟೇ ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿ ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಯಾವಾಗ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದ್ದು ಯಾವಾಗ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ನೆಕ್ಸ್ಟು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಗಂಧದ ಮರಗಳನ್ನು ಬೆಳೆಯಲಾಗುತ್ತದೆ ಗಂಧದ ನಾಡು ಚಂದದ ಬೀಡು ಅಂತ ಓದಿಸಲು ನಾನು ಹೇಳಿದ್ದೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ನಾವು ಯಥೇಚ್ಛವಾಗಿ ಈ ಗಂಧದ ಮರಗಳನ್ನು ಬೆಳಿತೇವೆ ಸ್ಯಾಂಡಲ್ಸ್ ನೆಕ್ಸ್ಟು ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮೆಣಸನ್ನು ಬೆಳೆಯುತ್ತೇವೆ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ರಾಜ್ಯ ಅತಿ ಹೆಚ್ಚು ಗಂಧದ ಮರಗಳನ್ನು ಬೆಳೆಯುವಂತಹ ರಾಜ್ಯ ಅತಿ ಹೆಚ್ಚು ಮೆಣಸನ್ನು ಬೆಳೆಯುವಂತಹ ರಾಜ್ಯ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ನೆಕ್ಸ್ಟು ನೋಡಿ ಭಾರತದ ರಾಷ್ಟ್ರೀಯ ಧ್ವಜದ ಚಕ್ರದಲ್ಲಿರುವ ಅಡ್ಡ ಕಂಬಿಗಳು ಅಥವಾ ಚಕ್ರದ ಹಾರೆಗಳು ಎಷ್ಟು ಚಕ್ರದ ಹಾರೆಗಳು ಎಷ್ಟು ಕೇಸರಿ ಬಿಳಿ ಹಸಿರು ಅಂತ ಬರುತ್ತೆ ಅದರ ಮಧ್ಯದಲ್ಲಿ ಅಶೋಕ ಚಕ್ರ ಬರುತ್ತೆ ಆ ಚಕ್ರದಲ್ಲಿ ಎಷ್ಟು ಹರೆಗಳಿವೆ ನೋಡಿ ಮೂವತ್ತು ಮೂವತ್ತಾರು ಇಪ್ಪತ್ತ್ನಾಲ್ಕು ಯಾವುದಲ್ಲ ಅಂತಿದೆ ಗೆಳೆಯರೆ ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ